ದುಡ್ಡು ಕೊಟ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಅನುಮತಿ ಇಲ್ದಿದ್ರು ಜೈಲಲ್ಲಿ ಸಿಗುತ್ತೆ ಸಿಗರೇಟ್ ಮತ್ತು ಎಣ್ಣೆ. ಪರಪ್ಪನ ಅಗ್ರಹಾರದಲ್ಲಿ ಹೇಗ್ ನಡೆಯುತ್ತೆ ಗೊತ್ತಾ? ಇದಂತೆ ಸಿಗರೇಟ್ ಮಾರಾಟ ಪರಪ್ಪನ ಅಗ್ರಹಾರದಲ್ಲಿ ತುಂಬಾ ಕಾಮನ್. ದುಪ್ಪಟ್ಟು ಹಣ ಕೊಟ್ರೆ ಜೈಲಲ್ಲಿ ಸಿಗರೇಟ್ ಸಿಗುತ್ತೆ. ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಫೋನ್ ಪೇ ಮೂಲಕ ಹಣ ಹೋಗುತ್ತೆ. ಜೈಲಲ್ಲಿ ಎಣ್ಣೆ ಸಿಗರೇಟ್ ನ ಮಾರಾಟವೂ ನಡೆಯುತ್ತೆ. ಒಂದಕ್ಕೆರಡು ಅಂತ ದುಪ್ಪಟ್ಟು ಹಣ ಕೊಟ್ರೆ ಜೈಲಲ್ಲಿ ಇದೆಲ್ಲವೂ ಕೂಡ ಸಿಗುತ್ತೆ. ಜೈಲಲ್ಲಿರುವಂತಹ ಕೈದಿಗಳು ಫೋನ್ ಪೇ ಮೂಲಕ ಹಣ ಪಡ್ಕೊಳ್ಳೋದು, ಮತ್ತೆ ಅವ್ರಿಗೆ ಏನ್ ಬೇಕು ಒಳಗಡೆ ಜೈಲು ಒಳಗಡೆ ಅದೆಲ್ಲವೂ ಮಾರಾಟಕ್ಕಿರುತ್ತೆ. ಅಲ್ಲಿ ಒಂದಕ್ಕೆ ಎರಡರಷ್ಟು ದುಡ್ಡು ಕೊಟ್ಟು ಆ ಸವಲತ್ತು ಪಡ್ಕೊಳ್ಳೋದು, ಇದು ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರೋದು. ಸೊ ಹೀಗಾಗಿ ನಿಮ್ಗೆ ಯಾವುದೇ ಕೇಸಲ್ಲಿ ಏನೇ ಆರೋಪ ಮಾಡಿ ಈಗ ನಿಮ್ಮ ಮೇಲಿದ್ದು ಜೈಲಿಗೆ ಹೋಗಿದ್ರೆ, ವಿಚಾರಣಾಧೀನ ಕೈದಿ ಅಥವಾ ಸಜಾ ಕೈದಿಯಾಗಿ ನಿಮ್ಮ ಹತ್ರ ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಸಂದೇಶ್, ಪರಪ್ಪನ ಅಗ್ರಹಾರದಲ್ಲಿ ಎಣ್ಣೆ ಸಿಗರೇಟು ಎಲ್ಲದರ ಮಾರಾಟ ಕುಲಂ ಕುಲನ ಅಂತ ಅಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆಯುತ್ತಾ ಅಂತ. ಆ ಒಂದು ಸಿಗರೇಟ್ ಮಾಫಿಯಾ ಏನಿದೆ ಅಥವಾ ಜೈಲಿನಲ್ಲಿ ನಡೆಯುವಂತಹ ಅಕ್ರಮಗಳು ಎಲ್ಲವೂ ಕೂಡ ಜೈಲ್ ಅಧಿಕಾರಿಗಳಿಗೆ ಗೊತ್ತಿದ್ದೇ ಎಲ್ಲವೂ ಕೂಡ ನಡೆಯೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಸಿಗರೇಟ್ ಮಾಫಿಯಾ ಏನಿದೆ ಅಂದ್ರೆ ಕಾರಾಗೃಹದ ಯಾವುದೇ ಮ್ಯಾನ್ಯಲ್ ಅಲ್ಲೂ ಕೂಡ ಸಿಗರೇಟ್ ಅನ್ನ ಮಾರಾಟ ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಇಲ್ಲ. ಆದ್ರೆ ಇಲ್ಲಿ ಕುಲ್ಲಂ ಕುಲ್ಲ ಓಪನ್ ಆಗಿ ಆ ಒಂದು ಸ್ಟೋರ್ ನಲ್ಲಿ ಅಂದ್ರೆ ಜೈಲಿನ ಒಳಗಿರುವಂತಹ ಸ್ಟೋರ್ ನಲ್ಲಿ ಸಿಗರೇಟ್ ಅನ್ನ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಸಿಗರೇಟ್ ಅನ್ನ ಮಾರಾಟ ಮಾಡೋದಕ್ಕೆ ಸಜಾ ಕೈದಿಗಳು ಅಂದ್ರೆ ಯಾರು ಸಜಾ ಕೈದಿಗಳಿರ್ತಾರೆ ಅಥವಾ ಜೈಲಿಗೆ ಬಂದು ಸುಮಾರು ವರ್ಷಗಳ 10 ವರ್ಷಗಳಾಗಿರುತ್ತೆ ಅಂತವರನ್ನ ಜೈಲಿನಿಂದ ಅಂದ್ರೆ ಪರಪ್ಪನಗ್ರಹ ಜೈಲಿನಿಂದ ಬೆಳಗ್ಗೆ ಹೊರಗಡೆ ಬಿಡಲಾಗುತ್ತೆ. ಅಂದ್ರೆ ಜೈಲಿನಿಂದ ಹೊರಗೆ ಹೋಗಿ ಸಾಕಷ್ಟು ವಸ್ತುಗಳನ್ನು ತರ್ತಾ ಇರ್ತಾರೆ. ಅದು ಅದರಲ್ಲೂ ಕೂಡ ತರಕಾರಿ ಇರ್ಬೋದು, ಜೊತೆಗೆ ಈ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಅವರು ಕೂಡ ತರ್ತಾ ಇರ್ತಾರೆ. ಸಜಾ ಕೈದಿಗಳು ಯಾವಾಗ ಜೈಲಿನಿಂದ ಹೊರಗಡೆ ಹೋಗ್ತಾರೋ, ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಅವರು ಸಿಗರೇಟ್ ಅನ್ನ ತರ್ತಾರೆ. ಅಂದ್ರೆ ಜೈಲಿನ ಒಳಗೆ ಸಿಗರೇಟ್ ಅನ್ನ ತರ್ತಾರೆ. ಸಿಗರೇಟ್ ಅನ್ನ ತಂದು ಒಳಗಡೆ ಒಂದು ಒಂದು ರೀತಿಯಲ್ಲಿ ಇದು ಟೆಂಡರ್ ಅಂದ್ರೆ ಓರ್ವ ವ್ಯಕ್ತಿಗೆ ಮಾತ್ರ ಸಿಗರೇಟ್ ಮಾರಾಟ ಮಾಡೋದಕ್ಕೆ ಅನುಮತಿ ಇರುತ್ತೆ. ಆತ ಹೊರಗಡೆಯಿಂದ ಆ ಸಿಗರೇಟ್ ಅನ್ನ ತಂದು ಅದನ್ನ ಅಂದ್ರೆ 20 ರೂಪಾಯಿ ಸಿಗರೇಟ್ ಅನ್ನ 40 ರೂಪಾಯಿಗೆ ಒಳಗಡೆ 40 ರೂಪಾಯಿಗೆ ಒಳಗಡೆ ಮಾರಾಟವನ್ನ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಮಂತ್ಲಿ ಅಂತ ಹೇಳಿ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಕಮಿಷನ್ ಅನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಂದ್ರೆ 10,000 ರೂಪಾಯಿ ಕಮಿಷನ್ ಅನ್ನ ಕೊಟ್ಟು ಆ ಸಿಗರೇಟ್ ಅನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಿಗರೇಟ್ ಅನ್ನ ಒಳಗಡೆ ತರೋದಕ್ಕೆ ಪರ್ಮಿಷನ್ ಏನು ಅಧಿಕಾರಿಗಳ ಒಂದು ಪರ್ಮಿಷನ್ ಅನ್ನ ಅಥವಾ ಮಂತ್ಲಿಯನ್ನ ಕೊಟ್ಟು ಅವರಿಂದ ಅನುಮತಿಯನ್ನ ಪಡೆದಿರ್ತಾರೆ. ಆದ್ರೆ ದುಡ್ಡನ್ನ ಅಂದ್ರೆ ಕೈದಿಗಳಿಂದ ದುಡ್ಡನ್ನ ಹಾಕಿಸ್ಕೊಳ್ಳೋದು ಫೋನ್ ಪೇ ಮುಖಾಂತರವಾಗಿ ಹಣವನ್ನ ಸಂದಾಯ ಮಾಡ್ಕೊಳ್ಳುವಾಗುತ್ತೆ. ಅಂದ್ರೆ ಸ್ಟೋರ್ ನಲ್ಲಿರುವಂತಹ ವ್ಯಕ್ತಿಗೆ ಫೋನ್ ಪೇ ಮುಖಾಂತರವಾಗಿ ಹೊರಗಡೆ ಇರುವಂತಹ ಕೈದಿಗಳ ಆಪ್ತರಿಂದ ಆ ಹಣವನ್ನ ಸಂದಾಯ ಮಾಡ್ಕೊಳ್ಳಲಾಗುತ್ತೆ. ಈ ರೀತಿಯಲ್ಲಿ ಒಳಗಡೆ ಜೈಲಿನ ಒಳಗಡೆ ಈ ಒಂದು ಸಿಗರೇಟ್ ಮಾಫಿಯಾ ನಡೀತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್.